ಯಸ್ಮೀ ನಾಯಿನ್ ವಾರ್ತೆಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ಹಿರೇಬೀಡನಾಳ ಗ್ರಾಮದ ಶ್ರೀ ಊರಿನ ಗ್ರಾಮ ದೇವತೆ ದ್ಯಾಮವ್ವ ದೇವಿ ದೇವಸ್ಥಾನದಲ್ಲಿ 9ನೇ ವರ್ಷದ ಶರಣಬಸವೇಶ್ವರ ಪುರಾಣ ಮಂಗಲೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ದೇವತೆಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಬಿಲ್ವಾರ್ಚನೆ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ತದನಂತರ ಪುರಾಣ ಪ್ರವಚನದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಮೈನಹಳ್ಳಿಯ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಆಶೀರ್ವದಿಸಿ ಪ್ರತಿ ವರ್ಷ ಶರಣಬಸವೇಶ್ವರ ಪುರಾಣ ಹಚ್ಚುವುದರಿಂದ ಊರಿಗೆ ಒಳ್ಳೆಯ ಮಳೆ ಬೆಳೆ ಸಮೃದ್ಧಿಯಾಗಲೆಂದು ಆಶೀರ್ವದಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶಿವಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಿರೇಮಠ ಬೆದವಟ್ಟಿ ಪೂಜ್ಯರು ಹಾಗೂ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನಗರಗಡ್ಡಿ ಪರಮಪೂಜ್ಯರ ಸಮ್ಮುಖದಲ್ಲಿ ವಿವಾಹ ಕಾರ್ಯಗಳು ಮತ್ತು ಪುರಾಣ ಮಹಾಮಂಗಳಗೊಂಡಿತ್ತು. ನಂತರ ಪುರಾಣ ಮತ್ತು ಸಾಮೂಹಿಕ ವಿವಾಹದ ಬಗ್ಗೆ ಗ್ರಾಮದ ಅಶೋಕ್ ತೋಟದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮದ ಹಿರಿಯರಾದ ಚನ್ನಬಸಪ್ಪ ದ್ಯಾಪುರ್ ಪುರಾಣ ಮತ್ತು ಸಾಮೂಹಿಕ ವಿವಾಹದ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು. ಅನ್ನ ಸಂತರ್ಪಣೆ ನಡೆಯಿತು. ಈ ಸಂದರ್ಭದಲ್ಲಿ ಶಿವಲಿಂಗಪ್ಪ ಗದು ಮೂರಗಿ, ಚನ್ನಬಸಪ್ಪ ದ್ಯಾಂಪುರ್, ಅಶೋಕ್ ತೋಟದ ಸಕ್ರಪ್ಪ ಚೌಡಕಿ, ಶರಣಪ್ಪ ಗಡ್ಡದ ಶಿವರೆಡ್ಡಿ ನಾಗರೆಡ್ಡಿ, ವೆಂಕಟೇಶ್ ತಳವಾರ್, ನೀಲಕಂಠಯ್ಯ ಸ್ವಾಮಿ, ವೆಂಕಟರೆಡ್ಡಿ ದೇವರೆಡ್ಡಿ ನಾಗರೆಡ್ಡಿ ರಾಮಣ್ಣ ಜಗದೀಶ್ ಸ್ವಾಮಿ, ಗ್ರಾಮದ ಗುರು ಹಿರಿಯರು ಮುಖಂಡರು ಇದ್ದರು. ಚನ್ನಯ್ಯ ಹಿರೇಮಠ್, ಕೊಪ್ಪಳ ಜಿಲ್ಲೆ. ಅವ್ರ ಮಕ್ಕಳ ಮನೆಯನ್ನು ನೋಡಿದ್ರೆ, ಅವ್ರ ಹೊಲ ಮನೆಯನ್ನು ನೋಡಿದ್ರೆ, ಅವರೆಲ್ಲ ಆಗು ಹೋಗುಗಳನ್ನು ನೋಡಿದ್ರೆ, ಈ ದಂಪತಿಗಳ ಆಗು ಹೋಗುಗಳನ್ನು ನಾವು ಎಲ್ಲ ನೋಡಬೇಕಾಗಿತ್ತು. ಈ ದಂಪತಿಗಳ ಆಗು ಹೋಗುವ ಅವರ ಮಕ್ಕಳು, ಅವ್ರ ಮರಿ, ಅವ್ರ ಮರಿತನ, ಅವ್ರ ಹಿನ್ನೆಲೆ ಮುನ್ನೆಲೆ ಮುಂದೆ ಬರತಕ್ಕಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಅದಕ್ಕೆ ನಾವೆಲ್ಲರೂ ಒಂದು ರೀತಿ ಸರಂಗ ಪುರಾಣ ಅಂತಂದ್ರೆ, ಇದು ರೈತರ ಪುರಾಣ, ಸಂಸಾರಿಕ ಪುರಾಣ. ರೈತರ ಪುರಾಣ ಸರ ಸಂಸಾರಿಕ ಪುರಾಣ. ನಮ್ಮ ಶಾಸ್ತ್ರಿಗಳು ಹೇಳಿದ್ರು ಧನ್ಯ ಗೃಹಸ್ಥ ಅಂತ ಹೇಳಿ. ಗೃಹಸ್ಥಿಗೆ ಯಾಕೆ ಧನ್ಯ ಅಂತಂದ್ರೆ, ನಮ್ಗೆಲ್ಲ ಸ್ವಾಮಿಗಳು ಯಾರು ಅಲ್ಲದೇ ಇಲ್ಲ. ಯಾರು ಧನ್ಯ ಗೃಹಸ್ಥ ಅಂತ ಹೇಳಿ ಅಂದರೆ, ನಾವು ಧನ್ಯ ಸ್ವಾಮಿ ಅಂತ ಹೇಳಂಗಲ್ಲ, ಧನ್ಯ ಸನ್ಯಾಸಿ ಅಂತ ಹೇಳಂಗಲ್ಲ. ಹಂಗಾಗಿ ಧನ್ಯ ಗೃಹಸ್ಥ ಅಂತ ಹೇಳಿ ಅಂದಿದ್ದಕ್ಕೆ ಯಾಕೆ ಅಂತ ಹೇಳ್ತಲ್ಲ, ಇವ್ರ ಮದುವೆ ಮಾಡ್ಕೊಂಡಾದ್ಮೇಲೆ ನಾಳೆ ನಮ್ಮಂತ ಸನ್ಯಾಸಿಗಳನ್ನು ಸಲಹುತ್ತಾರ, ರಾಷ್ಟ್ರವನ್ನ ಸಲಹುತ್ತಾರ, ಸೈನಿಕರನ್ನ ಸಲಹುತ್ತಾರ, ವ್ಯಾಪಾರಿಯನ್ನ ಸಲಹುತ್ತಾರ, ಹಕ್ಕಿ ಪಕ್ಷಿಗಳನ್ನ ಸಲಹುತ್ತಾರ, ನಾಯಿ ನರಿಗಳಂತನೂ ಸಲಹುತ್ತಾರ. ಹಿಂಗಿದ್ದಾಗ ಪರಮಾತ್ಮ ಒಂದು ಮಾತು ಹೇಳಿದಂತ ನೋಡು, ಸಂಸಾರಗಳಿಗೆ ಇರ್ತಕ್ಕಂಥವನು ಧನ್ಯನಾಗ್ಬೇಕಪ್ಪ ಅಂತಂದ್ರ, ಆತ ಮೊದಲು ಕೊಡೋದನ್ನು ಕಲಿಬೇಕು, ನಂತರ ಜೋಪಾನ ಮಾಡೋದನ್ನು ಕಲಿಬೇಕಂತ. ಕೊಟ್ಟ ಅಂದ್ರೆ ನಂಗೆ ಕೂಡ ಬರಂಗಿಲ್ಲ, ಅವನು ಜೋಪಾನ ಮಾಡ್ಬೇಕಂತ. ಈಗ ನಾವೆಲ್ಲ ಅರಿವಿ ತಂದೆ ತಾಯಿ ಯಾರು, ನಮ್ಗೆಲ್ಲ ತಂದೆ ತಾಯಿ ಇಲ್ಲ, ನೀವೇ ತಂದೆ ತಾಯಿ. ಹಂಗಾಗಿ ನೀವೆಲ್ಲ ಜೋಪಾನ ಮಾಡಿದಂತಂದ್ರ, ನಾವು ಇನ್ನು ಮಾತಾಡಕ್ ಬರ್ತೈತಿ, ನಾವು ಇನ್ನು ಕುತ್ಕೊಂಡು ಪೂಜೆ ಮಾಡಕ್ ಬರ್ತೈತಿ, ನಾವು ವಿಶೇಷವಾಗಿರ್ತಕ್ಕಂಥ ಪೂಜೆ ಅರ್ಚನೆ ಮಾಡುವ ಮುಖಾಂತರವಾಗಿ ನಿಮ್ಮನ್ನೆಲ್ಲರೂ ಕೂಡ ಆಶೀರ್ವಾದ ಮಾಡಕ್ ಬರ್ತೈತಿ, ಇಲ್ಲಂತಂದ್ರ ಬರಂಗೇ ಇಲ್ಲ. ಹಂಗಾಗಿ ಇವತ್ತು ಬರ್ಬೇಕಪ್ಪ ಅಂತ ಅಂದ್ರೆ, ಈ ಕರ್ಕೊಂಡು ಬಂದು ಕುಂತು ನಾಲ್ಕು ಮಾತು ಕೇಳ್ಬೇಕಪ್ಪ ಅಂತ ಹೇಳಂತಂದ್ರ, ನೀವು ಮಾಡಿದ್ರ ಫಲವಾಗಿ ಅಥವಾ ಸಂಸಾರಿಗಳು ಮಾಡಿರ್ತಕ್ಕಂಥ ಫಲವಾಗಿ ಇವತ್ತಿನ ದಿವಸ ಒಬ್ಬ ಸನ್ಯಾಸಿಯಾಗಿ, ಒಬ್ಬ ಸ್ವಾಮಿಯಾಗಿ, ಒಬ್ಬ ಪುರಾಣಿಕನಾಗಿ, ಒಬ್ಬ ಸಂಗೀತಗಾರನಾಗಿ, ಒಬ್ಬ ವ್ಯಾಪಾರಿಯಾಗಿ, ಒಬ್ಬ ಸೈನಿಕನಾಗಿ, ಇನ್ನೆಲ್ಲ ಏನೇನು ಆಗ್ಬೇಕು ಅದೆಲ್ಲ ಆಗಿ ಈ ಸಮಾಜದ ಋಣವನ್ನ ತೀರಿಸ್ತಾರೆ. ಅದಕ್ಕೆ ಈ ಸಂಸಾರದೊಳಗೆ ಇದ್ದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಮತಪುಸ್ತಕನಾಗಿ ಈ ಒಂದು ಈ ದಿನದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ತ್ರಿಮೂರ್ತಿಗಳು ಅರಗುರು ಚರಮೂರ್ತಿಗಳ ಪಾದಾರವಿಂದಗಳು ಕೂಡ ಶರಣೆಂದು, ಅದೇ ರೀತಿ ಗ್ರಾಮದ ಎಲ್ಲ ಹಿರಿಯ ಶರಣ ಭಕ್ತರಿಗೆ ಶರಣೆಂದು. ಈ ವರ್ಷದ ಪುರಾಣ 9ನೇ ವರ್ಷದ್ದು. ಏನು ಪ್ರತಿ ವರ್ಷ ಶ್ರಾವಣ ಮಾಸದ ಪಾಡ್ಯದಿಂದ ಹಿಡಿದು ಭಾದ್ರಪದ ಮಾಸದ ಪಾಡ್ಯದವರೆಗೂ, ಅಂದರೆ ಪ್ರತಿ ತಿಂಗಳು ಪ್ರತಿ ವರ್ಷ ಒಂದು ತಿಂಗಳ ಪರ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಏನಪ್ಪ ಅಂತಂದರೆ, ಈ ಶರಣಬಸವೇಶ್ವರರ ಪುರಾಣ ಸಂಸಾರಿಕರ ಪುರಾಣ, ಜೊತೆಯಲ್ಲಿ ರೈತರ ಪುರಾಣ. ಇಂಥ ಒಂದು ಪುರಾಣವನ್ನು ಪ್ರತಿಯೊಂದು ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡೆಸ್ಕೊಂಡು ಹೋದ್ರೆ ಆ ಒಂದು ಗ್ರಾಮ ಯಶಸ್ವಿಯಾಗಿ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಕಾರಣೀಕರ್ತ ಈ ಶರಣಬಸಪ್ಪ. ಅದಕ್ಕೆ ಏನಪ್ಪ ಅಂತಂದ್ರೆ, ನಮ್ಮ ಗ್ರಾಮದಲ್ಲಿ 9 ವರ್ಷ ಈ ರೀತಿ ವೈಭವಿತವಾಗಿ ನಡೀಲಿಕ್ಕೆ ಕಾರಣ ಗ್ರಾಮದ ಸಕಲ ಗುರು ಹಿರಿಯರು, ತಾಯಂದಿರು,
ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಕಾರಣೀಭೂತರು. ಇದೇ ರೀತಿ ಈ ಪ್ರತಿ ವರ್ಷ ಇದೇ ರೀತಿ ಇದಕ್ಕಿಂತ ಹೆಚ್ಚಿನ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ತಮ್ಮಲ್ಲಿ ನಡೆಸಿಕೊಡ್ಬೇಕಂತ ಹೇಳಿ ಕೇಳಿಕೊಂಡು ನನ್ನ ನಾಲ್ಕು ಮಾತುಗಳಿಗೆ ವಿರಾಮ. ಯಾವೂರು ಹಿರೇಬೀಡಾಳ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಿಂದ ಹಿಡಿದುಕೊಂಡು ತಿಂಗಳ ಪರ್ಯಂತವಾಗಿ ಶ್ರೀ ಶರಣಬಸವೇಶ್ವರ ಒಂದು ಪುರಾಣ ಮಹಾಮಂಗಳೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ದಾಸೋಹದ ಜೊತೆಗೆ ಪುರಾಣ ಮಹಾಮಂಗಳೋತ್ಸವ ದಿನದಂದು ಸಾಮೂಹಿಕ ಲಗ್ನವನ್ನು ನಮ್ಮ ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಅದ್ಧೂರಿಯಾಗಿ ಮಾಡಿರ್ತಕ್ಕಂಥದ್ದು ವಿಶೇಷತೆ ಅನಿಸುತ್ತದೆ. ಇದಕ್ಕೆಲ್ಲ ಕಾರ್ಯಕರ್ತರು ಎಲ್ಲ ಭಕ್ತಾದಿಗಳು ಅಂತಲೇ ಹೇಳಬೇಕಾಗ್ತದೆ. ಈ ಒಂದು ಪುರಾಣ ಮಹಾಮಂಗಳೋತ್ಸವ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರ್ಯಕರ್ತರು, ಗ್ರಾಮದ ಗುರಿಯರು, ಯುವಕ ಮಿತ್ರರು, ಸುತ್ತಮುತ್ತಲಿನ ರೈತ ಬಾಂಧವರು ಅಂತ ಹೇಳಿ ಈ ಒಂದು ನಮ್ಮ ಪುರಾಣ ಮಹಾಮಂಗಳೋತ್ಸವ ಕಾರ್ಯಕ್ರಮ